ರಾಜ್ಯ ವಿಧಾನಸಭಾ ಚುನಾವಣೆ ಹೊತ್ತಿನಲ್ಲೇ ದ್ವೇಷ ರಾಜಕಾರಣ ಆರಂಭ ಆಗಿದೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ರಾಜ್ಯ ವಿಧಾನಸಭಾ ಚುನಾವಣೆ ಹೊತ್ತಲ್ಲೇ ದ್ವೇಷ ರಾಜಕಾರಣ ಆರಂಭ ಆಗಿದೆ. ಮಾಜಿ ಸಿಎಂ ಬಿಎಸ್ವೈ ಅಶೋಕ್ ಮೇಲೆ ಕಾಂಗ್ರೆಸ್ ಎಸಿಬಿ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಮುಂದಾಗಿದೆ. ಭೂ ಹಗರಣಗಳ ಹಿನ್ನೆಲೆಯಲ್ಲಿ ಕೇಸ್ ಮೇಲೆ ಕೇಸನ್ನ ಜಡಿಯಲಾಗ್ತಾ ಇದೆ ಬಿಎಸ್ವೈ ಮತ್ತು ಅಶೋಕ್ ಮೇಲೆ. ಈಗ ಮೋದಿ ಪ್ರಯೋಗ ಮಾಡ್ತಾರಂತೆ ಸಿದ್ದು ಆಪ್ತ ಸಚಿವನ ಮೇಲೆ ಬ್ರಹ್ಮಾಸ್ತ್ರವನ್ನ. ಇದು ಆಪರೇಷನ್ ಜಾರ್ಜ್ ಎಕ್ಸ್ಕ್ಲೂಸಿವ್ ಸುದ್ದಿ. ಸಿದ್ದರಾಮಯ್ಯ ಬಲಗೈ ಬಂಟನ ಬೆನ್ನು ಮುರಿದ ಮೋದಿ. ಯಾವ ರೀತಿ ಬೆನ್ನು ಮುರಿದಿದ್ದಾರೆ ಅನ್ನೋದಕ್ಕೂ ಕೂಡ ಮಾಹಿತಿ ಬರ್ತಾ ಇದೆ. ಸಿದ್ದರಾಮಯ್ಯ ಬಲಗೈ ಬಂಟನ ಬೆನ್ನು ಮುರಿದಿದ್ದಾರೆ ಮೋದಿ. ಯಾವ ರೀತಿ ಅಂತಂದ್ರೆ ಐಟಿ ಅಸ್ತ್ರವನ್ನ ಬಳಸಿ ಜಾರ್ಜ್ ಆಪ್ತರ ಮೇಲೆ ದಾಳಿ ಮಾಡಲಾಗಿದೆ. ನಿನ್ನೆ ಇಡೀ ದಿನ ನಡೆದಿದೆ ಐಟಿ ಅಧಿಕಾರಿಗಳ ಮಹಾದಾಳಿ. ಹಾಗಾದ್ರೆ ಐಟಿ ಅಧಿಕಾರಿಗಳು ಯಾರ ಮೇಲೆ ದಾಳಿ ನಡೆಸಿದ್ರು ಅಂತಕ್ಕಂತ ಕುತೂಹಲ ನಿಮ್ಮಲ್ಲಿ ಮನೆ ಮಾಡಿರುತ್ತೆ. ಖಂಡಿತ ಪಬ್ಲಿಕ್ ಟಿವಿಯಲ್ಲಿ ಈ ಕುರಿತಂತೆ ಇಂಚಿಂಚು ಮಾಹಿತಿಯನ್ನು ನಾವು ನಿಮಗೆ ಕೊಡ್ತೀವಿ. ಸಿದ್ದರಾಮಯ್ಯ ಬಲಗೈ ಬಂಟ ಕೆಜೆ ಜಾರ್ಜ್ ಬೆನ್ನು ಮುರಿದಿದ್ದಾರೆ. ಅದು ಕೂಡ ಐಟಿ ಅಸ್ತ್ರವನ್ನ ಬಳಸಿ ಜಾರ್ಜ್ ಆಪ್ತರ ಮೇಲೆ ದಾಳಿ ಮಾಡಲಾಗಿದೆ. ನಿನ್ನೆ ದಿನವಿಡೀ ನಡೆದಿದೆ ಈ ಐಟಿ ಅಧಿಕಾರಿಗಳ ಮಹಾದಾಳಿ. ಐಟಿ ಅಧಿಕಾರಿಗಳು ಹಾಗಾದ್ರೆ ಯಾರ ಮೇಲೆ ದಾಳಿ ಮಾಡಿದ್ರು? ಐಟಿ ಅಸ್ತ್ರ ಬಳಸಿ ಜಾರ್ಜ್ ಆಪ್ತರ ಮೇಲೆ ದಾಳಿಯಾಗಿದೆ. ಈ ಆಪ್ತರು ಯಾರು? ಈ ಎಲ್ಲದರ ಬಗ್ಗೆ ಪಬ್ಲಿಕ್ ಟಿವಿಯಲ್ಲಿ ಇಂಚಿಂಚು ಮಾಹಿತಿ ಲಭ್ಯವಾಗುತ್ತೆ. ನಿನ್ನೆ ದಿನವಿಡೀ ನಡೆದಂತಹ ಈ ಐಟಿ ದಾಳಿಯಲ್ಲಿ ಐಟಿ ದಾಳಿಗೆ ಒಳಗಾದಂತಹ ಜಾರ್ಜ್ ಆಪ್ತರು ಯಾರು ಅಂತಕ್ಕಂಥ ಕುತೂಹಲ. ಸೊ ಅದಕ್ಕೆ ನಾವು ತೆರೆಯಲಿಯುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಜಾರ್ಜ್ ಅವರ ಬಲಗೈ ಬಂಟ ಇಸ್ಮಾಯಿಲ್, ಇವರ ಮೇಲೆ ಈಗ ದಾಳಿ ನಡೆದಿದೆ, ಐಟಿ ದಾಳಿ ನಡೆದಿದೆ. ಈ ಇಸ್ಮಾಯಿಲ್ ಬೇರಾರೂ ಅಲ್ಲ, ಸಚಿವ ಜಾರ್ಜ್ ಮಗ ರಾಣಾನ ಆಪ್ತ ಈ ಜಾರ್ಜ್ ಅವರ ಅತ್ಯಾಪ್ತ. ಈತ ಗನ್ ಅಂಗಡಿಯನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಈತನ ಹೆಸರು ಇಸ್ಮಾಯಿಲ್ ಅಂತ. ಸಚಿವ ಜಾರ್ಜ್ ಬಲಗೈ ಬಂಟನೂ ಕೂಡ ಈತನೇ. ಜಾರ್ಜ್ ಅವರ ವ್ಯವಹಾರಗಳನ್ನು ನೋಡಿಕೊಳ್ಳುವಂತಹದ್ದು ಈತನೇ. ಜಾರ್ಜ್ ವ್ಯವಹಾರಗಳ ಸಂಪೂರ್ಣ ವಾರಸುದಾರ ಕೂಡ ಇದೇ ಇಸ್ಮಾಯಿಲ್ ಅಂತ ಗೊತ್ತಾಗಿದೆ. ಬಿಬಿಎಂಪಿಯಲ್ಲಿ ಮತ್ತು ಬಿಡಿಎಯಲ್ಲಿ ಕಾಂಟ್ರಾಕ್ಟ್ಗಳ ಗುತ್ತಿಗೆಯನ್ನು ಪಡಿತಾನೆ. ಪೊಲೀಸರ ವರ್ಗಾವಣೆ ದಂಧೆಯನ್ನು ಈತ ನಡೆಸ್ತಾನೆ. ಜಾರ್ಜ್ ಮಗ ರಾಣಾನ ಜೊತೆ ಮೋಜು ಮಸ್ತಿಯನ್ನು ಮಾಡ್ತಾನೆ. ರಾಣಾನ ಜೊತೆ ಪಾರ್ಟಿಯಲ್ಲಿ ಕೂಡ ಭಾಗಿಯಾಗ್ತಾನೆ. ಖಾಸಗಿ ಹೆಲಿಕಾಪ್ಟರ್ನಲ್ಲಿ ಸುತ್ತಾಟವನ್ನು ಮಾಡ್ತಾನೆ. ಈತನ ಕಚೇರಿಯ ಮೇಲೆ ನಿನ್ನೆ ನಡೆದಿದೆ ಐಟಿ ದಾಳಿ. ಈತ ಬಲಗೈ ಬಂಟ
ಜಾರ್ಜ್ ಅವರ ಬಲಗೈ ಬಂಟ. ಈತನ ಕಚೇರಿಯ ಮೇಲೆ ಐಟಿ ಅವರು ದಾಳಿ ಮಾಡಿ ಎಲ್ಲ ಲೆಕ್ಕಪತ್ರಗಳ ಪರಿಶೋಧನೆಯನ್ನ ಮಾಡಿದ್ದಾರೆ. ಈತ ಮೊದಲ ಜಾರ್ಜ್ ಅತ್ಯಾಪ್ತ, ಹೆಸರು ಇಸ್ಮಾಯಿಲ್ ಅಂತ. ಇನ್ನು ಜಾರ್ಜ್ ಎಸ್ ಮತ್ತೊಮ್ಮೆ ಆತ ಯಾರು ಅಂತಕ್ಕಂಥದ್ರ ಬಗ್ಗೆ ಮತ್ತೊಮ್ಮೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀವಿ. ನಾನು ಆಗ್ಲೇ ಹೇಳಿದೆ, ಈಗ ಜಾರ್ಜ್ ಅವರ ಬೆನ್ನು ಮುರಿದಿದ್ದಾರೆ ಮೋದಿ ಅವರು, ಅದು ಕೂಡ ಐಟಿ ದಾಳಿಯ ಮುಖಾಂತರ. ಸಿದ್ದರಾಮಯ್ಯನವರ ಬಲಗೈ ಬಂಟ ಜಾರ್ಜ್, ಜಾರ್ಜರ ಬಲಗೈ ಬಂಟರ ಮೇಲೆ ಐಟಿ ದಾಳಿ ಆಗಿದೆ. ನಿನ್ನೆ ಇಡೀ ದಿನ ಈ ಐಟಿ ದಾಳಿ ನಡೆದಿದೆ. ಅದರಲ್ಲಿ ಮೊದಲಿಗೆ ಯಾರ ಮನೆಯ ಮೇಲೆ, ಯಾರ ಕಚೇರಿಯ ಮೇಲೆ ದಾಳಿ ನಡೀತು ಅನ್ನೋದ್ರ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಬಲಗೈ ಬಂಟ ಇಸ್ಮಾಯಿಲ್, ಈತ ಜಾರ್ಜರ ಬಲಗೈ ಬಂಟ, ಜೊತೆಗೆ ಸಚಿವ ಜಾರ್ಜ್ ಮಗ ರಾಣಾನ ಅತ್ಯಂತ ಆಪ್ತ ಗೆಳೆಯ ಅಂತಕ್ಕಂಥ ಮಾಹಿತಿ ಗೊತ್ತಾಗಿದೆ. ಈತ ಮೂಲತಃ ಒಂದು ಗನ್ ಅಂಗಡಿಯನ್ನ ಇಟ್ಟುಕೊಂಡಿದ್ದಾನೆ. ಅಷ್ಟೇ ಅಲ್ಲ, ಸಂಪೂರ್ಣವಾಗಿ ಜಾರ್ಜ್ ಅವರ ಎಲ್ಲ ವ್ಯವಹಾರಗಳಿಗೂ ಕೂಡ ಈತನೇ ವಾರಸುದಾರ ಅಂತಕ್ಕಂಥ ಮಾಹಿತಿ ಕೂಡ ಗೊತ್ತಾಗಿದೆ. ಅಂದ್ರೆ ಬಿಬಿಎಂಪಿಯಲ್ಲಿ, ಬಿಡಿಎಯಲ್ಲಿ ಕಾಂಟ್ರಾಕ್ಟ್ಗಳ ಗುತ್ತಿಗೆಯನ್ನ ಪಡಿತಕ್ಕಂಥದ್ದು. ಬಿಡಿಎದವರು ಗುತ್ತಿಗೆ ಕೊಡ್ತಾರೆ, ಬಿಬಿಎಂಪಿಯವರು ಕಾಮಗಾರಿ ಗುತ್ತಿಗೆಯನ್ನ ಕೊಡ್ತಾರೆ. ಈ ಗುತ್ತಿಗೆಯನ್ನ ತಾನು ಪಡೆಯುವುದು, ಜೊತೆಗೆ ತನಗೆ ಬೇಕಾದವರಿಗೆ ಕಾಂಟ್ರಾಕ್ಟ್ಗಳನ್ನ ಕೊಡಿಸುವುದು, ಕಮಿಷನ್ ದಂಧೆ ಈ ತರದೆಲ್ಲ ಮಾಡ್ತಾ ಇದ್ದ ಆಯ್ತಾ ಅಂತ ಗೊತ್ತಾಗಿದೆ. ಸೊ ಅದರ ಜೊತೆಗೆ ಪೊಲೀಸರ ವರ್ಗಾವಣೆ ದಂಧೆಯನ್ನ ಕೂಡ ಈತ ಮಾಡ್ತಾ ಇದ್ದ. ಅಂದ್ರೆ ತನಗೆ ಸರ್ಕಾರದಲ್ಲಿ ದೊಡ್ಡ ಮಟ್ಟದವರ ಬೆಂಬಲ ಇದೆ ಅನ್ನೋ ಕಾರಣಕ್ಕೋಸ್ಕರ ಪೊಲೀಸರ ವರ್ಗಾವಣೆ ದಂಧೆಯನ್ನ ಈತ ಮಾಡ್ತಾ ಇದ್ದ. ಜೊತೆಗೆ ಜಾರ್ಜ್ ಮಗ ರಾಣಾನ ಜೊತೆ ಈತ ಮೋಜು ಮಸ್ತಿಯಲ್ಲಿ ಕೂಡ ಭಾಗವಹಿಸ್ತಾ ಇದ್ದ. ರಾಣಾನ ಜೊತೆ ಈತ ಪಾರ್ಟಿಯಲ್ಲಿ ಭಾಗಿಯಾಗ್ತಾ ಇದ್ದ. ಇವರಿಬ್ರು ಕೂಡ ಸೇರಿಕೊಂಡು ಖಾಸಗಿ ಹೆಲಿಕಾಪ್ಟರ್ನಲ್ಲಿ ಸುತ್ತಾಟವನ್ನ ಮಾಡ್ತಾ ಇದ್ರು. ಇದೆಲ್ಲವನ್ನು ಗಮನಿಸಿದಂತಹ ಐಟಿ ಇಲಾಖೆ ಈತನ ಕಚೇರಿಯ ಮೇಲೆ, ಈತನ ಮನೆಯ ಮೇಲೆ ದಾಳಿಯನ್ನು ನಡೆಸಿದೆ. ಇನ್ನು ಜಾರ್ಜ್ ಅತ್ಯಾಪ್ತ ನಂಬರ್ ಟೂ ಯಾರು ಅಂತಕ್ಕಂಥದ್ದು, ಯಾರ ಮನೆಯ ಮೇಲೆ ನಿನ್ನೆ ದಾಳಿ ನಡೀತು? ಈತನ ಹೆಸರು ವಂದಿತ್ ರೆಡ್ಡಿ. ಈತ ಕೂಡ ಒಬ್ಬ ಗುತ್ತಿಗೆದಾರ. ವಂದಿತ್ ರೆಡ್ಡಿ ಅಂತಕ್ಕಂಥವನು ಈತ ಆಂಧ್ರದ ಚಿತ್ತೂರು ಮೂಲದ ವ್ಯಕ್ತಿ. ಜಾರ್ಜ್ ಮಗ ರಾಣಾನ ಆಪ್ತ ಮಿತ್ರ, ಇಸ್ಮಾಯಿಲ್ ಕೂಡ ರಾಣಾನ ಆಪ್ತ ಮಿತ್ರ, ಈತ ಕೂಡ ರಾಣಾನ ಆಪ್ತ ಮಿತ್ರ. ಜೊತೆಗೆ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡುಗೂ ಕೂಡ ಈ ವಂದಿತ್ ರೆಡ್ಡಿ ಅತ್ಯಂತ ಆಪ್ತ. ಬೆಂಗಳೂರಿನ ಕೆರೆಗಳ ಪುನರುತ್ಥಾನದ ಉಸ್ತುವಾರಿಯನ್ನ ಇದೇ ವಂದಿತ್ ರೆಡ್ಡಿ ವಹಿಸಿಕೊಂಡಿದ್ದಾನೆ. ಟೆಂಡರ್ ಇಲ್ಲದೆಯೇ ಇವನಿಗೆ ಗುತ್ತಿಗೆ. ನಾವು ಹಲವಾರು ಸರ್ತಿ ಈ ತರ ಸುದ್ದಿಗಳನ್ನ ಕೊಟ್ಟಿದ್ದೀವಿ. ಬಿಬಿಎಂಪಿಯಲ್ಲಿ ನಡೆದ ಅವ್ಯವಹಾರ, ಬಿಡಿಎನಲ್ಲಿ ನಡೆದ ಅವ್ಯವಹಾರ, ರೂಲ್ಸ್ ಪ್ರಕಾರ 5 ಲಕ್ಷಕ್ಕೆ ಮೇಲ್ಪಟ್ಟಂತಹ ಯಾವುದೇ ಕಾಂಟ್ರಾಕ್ಟ್ ಇದ್ರೂ ಕೂಡ ಅದಕ್ಕೆ ಟೆಂಡರ್ ಕರಿಬೇಕು. ಆದರೆ ಈ ವಂದಿತ್ ರೆಡ್ಡಿ ತನ್ನ ಪ್ರಭಾವವನ್ನು ಬಳಸಿ ಯಾವುದೇ ಟೆಂಡರ್ ಕರೆಯದೆ ಎಲ್ಲ ಗುತ್ತಿಗೆಗೂ ತನಗೇ ಬರಬೇಕು ಆ ರೀತಿ ಮಾಡಿಕೊಂಡಿದ್ದ. ಆಂಧ್ರಪ್ರದೇಶದ ಚಿತ್ತೂರು ಮೂಲದ ವ್ಯಕ್ತಿ, ಜಾರ್ಜ್ ಮಗ ರಾಣಾನ ಆಪ್ತ ಮಿತ್ರ, ಚಂದ್ರಬಾಬು ನಾಯ್ಡುಗೆ ವಂದಿತ್ ರೆಡ್ಡಿ ಆಪ್ತ ಅಂತಕ್ಕಂಥದ್ದು ಗೊತ್ತಾಗಿದೆ. ಬೆಂಗಳೂರಿನ ಕೆರೆಗಳ ಪುನರುತ್ಥಾನದ ಉಸ್ತುವಾರಿಯನ್ನ ಈತ ಪಡ್ಕೊಂಡಿದ್ದ. ಟೆಂಡರ್ ಇಲ್ಲದೆಯೇ ಇವನಿಗೆ ಗುತ್ತಿಗೆಯನ್ನ ನೀಡಲಾಗ್ತಾ ಇತ್ತು. ಜೊತೆಗೆ BWSSBಗೆ ಕೆಲವೊಂದು ಗುತ್ತಿಗೆಯನ್ನು ಪಡೆದಿದ್ದ, BBMPಯ ಕಸ ವಿಲೇವಾರಿ ಗುತ್ತಿಗೆಯನ್ನು ಈತ ಪಡೆದಿದ್ದ. ಇವೆಲ್ಲ ಜಾರ್ಜ್ ಅವರ ಕೃಪಾಕಟಾಕ್ಷದಿಂದ ಈತನಿಗೆ ದೊರೆತಂತಹ ಗುತ್ತಿಗೆಗಳು. ಈತನ ಕಚೇರಿಯ ಮೇಲೆ ಕೂಡ ದಾಳಿ ಮಾಡಲಾಗಿದೆ. ಎಸ್, ಇನ್ನು ಮತ್ತೋರ್ವ ವ್ಯಕ್ತಿಯ ಮನೆಯ ಮೇಲೆ ದಾಳಿಯಾಗಿದೆ. ಈತ ಕೂಡ KJ ಜಾರ್ಜ್ ಅವರ ಅತ್ಯಾಪ್ತ. ಈತನ ಹೆಸರು ಬರ್ತಾ ಇದೆ ನೋಡಿ, ಯುಗೇಂದರ್. ಈತ ಕೂಡ ಒಬ್ಬ ಗುತ್ತಿಗೆದಾರ. ನೋಡಿ, ಎಲ್ಲರೂ ಕೂಡ ಗುತ್ತಿಗೆದಾರರೇ, ಎಲ್ಲರೂ ಜಾರ್ಜ್ ಅವರಿಗೆ ಫೈನಾನ್ಷಿಯಲ್ ಸರ್ವಿಸ್ ಅನ್ನ ಕೊಡ್ತಕ್ಕಂಥವರೇ. ಸಚಿವ ಜಾರ್ಜ್ ಅತ್ಯಾಪ್ತ ಈ ಯುಗೇಂದರ್. ಜಾರ್ಜ್ ಬಿಸ್ನೆಸ್ ಅನ್ನ ನೋಡಿಕೊಳ್ಳುವಂತಹ ಜವಾಬ್ದಾರಿಯನ್ನು ವಹಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ ಈ ಯುಗೇಂದರ್. ಜಾರ್ಜ್ ಅವರ ವಾಣಿಜ್ಯ ವ್ಯವಹಾರದ ಸೂತ್ರಧಾರ ಕೂಡ ಹೌದು ಅಂತ ಹೇಳಲಾಗ್ತಾ ಇದೆ. ಸೊ ಜಾರ್ಜ್ ಅವರ ಅತ್ಯಾಪ್ತ ಯುಗೇಂದರ್, ಜಾರ್ಜ್ ಅವರ ಬಿಸ್ನೆಸ್, ಅವರದು ಬೇರೆ ಬೇರೆ ಬಿಸ್ನೆಸ್ ಇದೆ. ಜಾರ್ಜ್ ಅವರೇ ಹೇಳ್ಕೊಳ್ತಾ ಇರ್ತಾರೆ, ಮೂಲತಃ ನಾನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ. ಅವರ ಬಿಸ್ನೆಸ್ಗಳನ್ನು ನೋಡಿಕೊಳ್ಳುವ ಉಸ್ತುವಾರಿ ಇದೇ ಯುಗೇಂದರ್ ಅವರ ಮೇಲಿತ್ತು. ಜಾರ್ಜ್ ಅವರು ವಾಣಿಜ್ಯ ವ್ಯವಹಾರದ ಸೂತ್ರಧಾರ ಕೂಡ ಹೌದು. ಕಂಪ್ಲೀಟ್ ಆಗಿ ಇವರು ಜಾರ್ಜ್ ಮಿನಿಸ್ಟರ್ ಆದಮೇಲೆ ಸ್ವಲ್ಪ ಈ ಕಡೆ ಗಮನ ವಹಿಸೋದಕ್ಕಾಗಲ್ಲ ಬಿಸ್ನೆಸ್ ಮೇಲೆ ಅಂತ ಸಂಪೂರ್ಣ ಜವಾಬ್ದಾರಿಯನ್ನು ಯುಗೇಂದರ್ ಮೇಲೆ ಇಟ್ಟಿದ್ರು. ಈ ಯುಗೇಂದರ್ ಮನೆ ಮೇಲೆ ಕೂಡ ನಿನ್ನೆ ಐಟಿ ರೇಡ್ ಆಗಿದೆ. ಅಲ್ಲಿಗೆ 3 ಜನ, ಇಸ್ಮಾಯಿಲ್ ಈತ ರಾಣಾನ ಅತ್ಯಾಪ್ತ ಸ್ನೇಹಿತ, ಜಾರ್ಜ್ ಅವರ ಅತ್ಯಾಪ್ತ ಈತ ಕೂಡ, ಇಸ್ಮಾಯಿಲ್ ಮನೆ ಮೇಲೆ ಐಟಿ ರೇಡ್ ಆಗಿದೆ. ಎರಡನೇದು ವಂದಿತ್ ರೆಡ್ಡಿ, ಈತ ಕೂಡ ಅತ್ಯಂತ ಆಪ್ತ ಮಿತ್ರ ರಾಣಾಗೆ, ಜಾರ್ಜ್ ಅವರ ಬಲಗೈ ಬಂಟ. ಮತ್ತೋರ್ವ ಗುತ್ತಿಗೆದಾರ ಯುಗೇಂದರ್, ಈತನ ಮನೆ ಮೇಲೆ ಕೂಡ ನಿನ್ನೆ ಐಟಿ ರೇಡ್ ಆಗಿದೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಅವರಿಂದ. ನರಸಿಂಹಮೂರ್ತಿ, ಇಸ್ಮಾಯಿಲ್, ವಂದಿತ್ ಮತ್ತು ಯುಗೇಂದರ್, ಈ ಮೂವರ ಮೇಲೆ ಏನು ಕಂಪ್ಲೇಂಟ್ಸ್ ಇತ್ತು, ಯಾವ ಕಾರಣಕ್ಕೆ ಐಟಿ ರೇಡ್ ಆಗಿದೆ, ಏನೆಲ್ಲ ಮಾಹಿತಿ ಸಿಕ್ಕಿದೆ ನರಸಿಂಹಮೂರ್ತಿ ಈ ವಿಚಾರವಾಗಿ? ಅರವಿಂದ್, ನಿನ್ನೆ ಐಟಿ ಅಧಿಕಾರಿಗಳು
ಕೆ ಜೆ ಜಾರ್ಜ್ ಏನಿದ್ದಾರೆ, ಬೆಂಗಳೂರು ನಗರ ಉಸ್ತುವಾರಿ ಸಚಿವರು, ಆ ಬೆಂಗಳೂರು ನಗರ ಅಭಿವೃದ್ಧಿ ಸಚಿವರ ಅತ್ಯಾಪ್ತರು ಅಂತ ಹೇಳಲಾಗ್ತಿರ್ತಕ್ಕಂಥ ಇಸ್ಮಾಯಿಲ್ ಇರಬಹುದು, ಯುಗೇಂದರ್ ಇರಬಹುದು, ವಂದಿತ್ ರೆಡ್ಡಿ ಇರಬಹುದು, ಇವರ ಮೂರು ಜನರ ಕಚೇರಿ ಮತ್ತು ಮನೆಗಳ ಮೇಲೆ ನಿನ್ನೆ ಏಕಕಾಲದಲ್ಲಿ ದಾಳಿಯನ್ನು ನಡೆಸಿರ್ತಕ್ಕಂತಹದ್ದು. ದಾಳಿಯ ವೇಳೆ ಕೆಲ ಮಹತ್ವದ ದಾಖಲೆ ಪತ್ರಗಳನ್ನು ಈಗಾಗಲೇ ಐಟಿ ಅಧಿಕಾರಿಗಳು ವಶಪಡಿಸ್ಕೊಂಡಿರ್ತಕ್ಕಂತಹದ್ದು. ಅದಲ್ಲದೆ ಮೂಲವಾಗಿ ಕೇಳ್ಬರ್ತಿರ್ತಕ್ಕಂಥ ಮಾತೇನಂತ ಹೇಳಿದ್ರೆ, ಈಗಾಗಲೇ ಇನ್ನೇನು ಎಲೆಕ್ಷನ್ ಹತ್ತಿರ ಬರ್ತಿದೆ, ಹೀಗಾಗಿ ಕೆ ಜೆ ಜಾರ್ಜ್ ರವರ ಬೆನ್ನು ಮುಳೆಯನ್ನು ಮುರಿಬೇಕು ಅಂತೇಳಿ CBI ಅಸ್ತ್ರವನ್ನು, ಐಟಿ ಅಸ್ತ್ರ ಮತ್ತು CBI ಅಸ್ತ್ರವನ್ನು ಏನೊಂದು ಕೇಂದ್ರ ಸರ್ಕಾರ ಬಳಸ್ಕೊಂಡಿದೆ ಅನ್ನೋ ಮಾತುಗಳು ಸಹ ಕೇಳ್ಬರ್ತಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಕೆ ಜೆ ಜಾರ್ಜ್ ರಾಜ್ಯ ರಾಜಕಾರಣದಲ್ಲಿ ಅದು ಕಾಂಗ್ರೆಸ್ನ ಮಟ್ಟಿನಲ್ಲಿ ತುಂಬ ಹೆಸರಿರ್ತಕ್ಕಂಥ ವ್ಯಕ್ತಿ, ಅದಲ್ಲದೆ ಕಾಂಗ್ರೆಸ್ಗೆ ಸಾಕಷ್ಟು ಫೈನಾನ್ಸ್ ಅನ್ನು ಮಾಡ್ತಕ್ಕಂತಹ ವ್ಯಕ್ತಿ. ಈಗಾಗಲೇ ಎಲೆಕ್ಷನ್ ಹತ್ತಿರ ಬರ್ತಿರೋದ್ರಿಂದ ಅವರ ಬೆನ್ನು ಮುಳೆಯನ್ನು ಮುರಿಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಐಟಿ ಅಸ್ತ್ರವನ್ನ ಕೇಂದ್ರ ಸರ್ಕಾರ ಬಳಸ್ಕೊಂಡು ಕೇಳ್ಬರ್ತಿರ್ತಕ್ಕಂತಹದ್ದು. ಒಂದು, ಈಗಾಗಲೇ ರಾಜ್ಯ ಸರ್ಕಾರ ACB ಹೆಸರಲ್ಲಿ ಭೂ ಕಬಳಿಕೆ ಆರೋಪದಡಿ ಯಡಿಯೂರಪ್ಪ ಮತ್ತು ಆರ್ ಅಶೋಕ್ರನ್ನ ಏನು ಸಿಲುಕಿಸಲೋದಕ್ಕೆ ಪ್ರಯತ್ನವನ್ನು ಪಡ್ತು, ಆ ಒಂದು ನಿಟ್ಟಿನಲ್ಲಿ ಇದೇ ರೀತಿ ಒಂದು ಕಾಂಗ್ರೆಸ್ನ ಬೆನ್ನುಮುಳಿಯನ್ನು ಮುರಿಬೇಕು ಅನ್ನೋ ಹಿನ್ನೆಲೆಯಲ್ಲಿ ಕೆ ಜೆ ಜಾರ್ಜ್ರ ಮೇಲೆ, ಅವರ ಅತ್ಯಾಪ್ತರ ಮೇಲೆ ಒಂದು ಐಟಿ ದಾಳಿಯನ್ನು ನಡೆಸಿರ್ತಕ್ಕಂಥದ್ದು. ಒಂದು ಪ್ರಮುಖ ಕಾರಣ ಅಂತ ಏನು ಹೇಳಿದ್ರೆ, ಹಣಕಾಸಿನ ವರ್ಗಾವಣೆ ಏನಿದೆ ಇದರಲ್ಲಿ ಪಾರದರ್ಶಕತೆ ಇಲ್ಲ, ಸಾಕಷ್ಟು ಟ್ಯಾಕ್ಸನ್ನು ಕಟ್ಟದೇ ಇರೋದು, ಅಂದರೆ ಟ್ಯಾಕ್ಸನ್ನು ಕಟ್ಟದೆ ಮೋಸ ಮಾಡಿರ್ತಕ್ಕಂಥದ್ದು ಬೆಳಕಿಗೆ ಬಂದಿದೆ. ಈ ಒಂದು ಹಿನ್ನೆಲೆಯಲ್ಲಿ ರೈಡ್ ಮಾಡಲಾಗಿದೆ ಅಂತೇಳಿ ಐಟಿ ಅಧಿಕಾರಿಗಳು ಸಹ ಹೇಳ್ಕೊಂಡಿರ್ತಕ್ಕಂಥದ್ದು. ಈ ಮೂವರ ಮೇಲೆ ನಡೆಸಿದಂತಹ ದಾಳಿ ಏನಿದೆ, ಈ ದಾಳಿಯ ಹಿಂದಿನ ಒಂದು ಉದ್ದೇಶ ಏನಿದೆ ಅಂತ ಹೇಳಿದ್ರೆ, ಅದು ಮೂಲವಾಗಿ ಪ್ರಮುಖವಾಗಿ ಕೆ ಜೆ ಜಾರ್ಜ್ ರವರನ್ನ ಹಣಿಯೋದೆ ಅನ್ನೋದು ಮೇಲ್ನೋಟಕ್ಕೆ ಕಂಡುಬರ್ತಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಕೆ ಜೆ ಜಾರ್ಜ್ ರವರ ಹಲವಾರು ಬಿಸ್ನೆಸ್ಗಳನ್ನ ಈ ಮೂವರು ನೋಡ್ಕೊಳ್ತಿದ್ರು ಅನ್ನೋ ಮಾತುಗಳು ಕೇಳ್ಬರ್ತಿದೆ. ಯಾಕಂತ ಹೇಳಿದ್ರೆ ಈ ಮೂವರು ಮೂಲತಃ ಗುತ್ತಿಗೆದಾರರಾಗಿದ್ರು ಸಹ ಹಲವಾರು ಕೆ ಜೆ ಜಾರ್ಜ್ ರವರ ವ್ಯವಹಾರಗಳೇನಿದಾವೆ ಇವನ್ನ ನೋಡ್ಕೊಳ್ತಿದ್ರು. ಅದಲ್ಲದೆ ಕೆ ಜೆ ಜಾರ್ಜ್ ಇನ್ನೇನು ರಾಜ್ಯ ಈ ಕರ್ನಾಟಕ ರಾಜ್ಯದಲ್ಲಿ ಇನ್ನು ಒಂದೂವರೆ ತಿಂಗಳಲ್ಲಿ ಎಲೆಕ್ಷನ್ ಸಹ ಬರುತ್ತೆ. ಹೀಗಾಗಿ ಆ ಎಲೆಕ್ಷನ್ಗೂ ಮುಂಚೆ ಏನಾದರೂ ಮಾಡಿ ಕೆ ಜೆ ಜಾರ್ಜ್ರನ್ನ ಹಣಿಯಬೇಕು ಅನ್ನೋ ನಿಟ್ಟಿನಲ್ಲಿ ನಿನ್ನೆ ಐಟಿ ಅಧಿಕಾರಿಗಳು ಬೆಳಗ್ಗೆಯಿಂದ ಸಂಜೆಯ ತನಕ ದಾಳಿಯನ್ನು ನಡೆಸಿರ್ತಕ್ಕಂತಹದ್ದು, ಹಲವಾರು ಮಹತ್ವದ ಕಡತ ಪತ್ರಗಳನ್ನು ಇಲ್ಲಿಂದ ತೆಗೆದುಕೊಂಡು ಹೋಗಿರ್ತಕ್ಕಂತಹದ್ದು. ಅರವಿಂದ್, ನರಸಿಂಹಮೂರ್ತಿ, ಇಸ್ಮಾಯಿಲ್, ವಂದಿತ್ ಮತ್ತು ಯುಗೇಂದರ್ ಪರ್ಟಿಕ್ಯುಲರ್ ಆಗಿ ಈ ಮೂವರ ಮೇಲೆ ಏನಾದರೂ ಆರೋಪಗಳಿತ್ತ? ಅಕ್ರಮವಾಗಿ ಇವರು ಹಣ ಸಂಪಾದನೆ ಮಾಡಿದ್ದಾರೆ, ಅಕ್ರಮವಾಗಿ ಆಸ್ತಿಪಾಸ್ತಿ ಸಂಪಾದನೆ ಮಾಡಿದ್ದಾರೆ, ತೆರಿಗೆ ವಂಚನೆ ಮಾಡಿದ್ದಾರೆ, ಈ ಥರ ಆರೋಪಗಳೇನಾದರೂ ಇದ್ದು ಆ ಆರೋಪಗಳಿಗಾಗಿ ರೇಡ್ ಆಗಿದೆಯಾ ಅಂತ. ಐಟಿ ಅಧಿಕಾರಿಗಳು ಈಗಾಗಲೇ ಸಾಕಷ್ಟು ಮುಂಜಾಗ್ರತಾ ಕ್ರಮವಾಗಿ ಹಲವಾರು ಮಹತ್ವದ ದಾಖಲೆ ಪತ್ರಗಳನ್ನು ಮೊದಲೇ ಸಂಗ್ರಹವನ್ನು ಮಾಡಿಕೊಂಡಿರ್ತಾರೆ. ಅಂದರೆ ಅವರಿಗೆ ಬಂದಂತಹ ಇನ್ಫಾರ್ಮೇಷನ್ ಏನಿದೆ ಅಂದರೆ, ಹಣದ ವರ್ಗಾವಣೆ ಇರಬಹುದು ಮತ್ತು ಟ್ಯಾಕ್ಸ್ ಕಟ್ತಕ್ಕಂತಹ ವಿಚಾರದಲ್ಲಿ ಪಾರದರ್ಶಕತೆ ಇಲ್ಲ, ಸಾಕಷ್ಟು ಟ್ಯಾಕ್ಸನ್ನು ವಂಚಿದ್ದಾರೆ ಇವರ ವ್ಯವಹಾರದಲ್ಲಿ, ಇವರ ಬಿಸ್ನೆಸ್ನಲ್ಲಿ ಅನ್ನೋ ಹಿನ್ನೆಲೆಯಲ್ಲಿ ಏಕಕಾಲದಲ್ಲಿ ಮೂವರ ಮನೆ ಮೇಲೆ ಮತ್ತು ಕಚೇರಿಗಳ ಮೇಲೆ ದಾಳಿ ನಡೆಸಿರ್ತಕ್ಕಂಥದ್ದು. ಬೆಳಿಗ್ಗೆ 6ರಿಂದ ತಡರಾತ್ರಿಯವರೆಗೂ ಈ ದಾಳಿ ಮುಂದುವರ್ತಿತ್ತು ಅನ್ನೋ ಮಾತುಗಳು ಸಹ ಕೇಳ್ಬರ್ತಿದೆ. ಮತ್ತು ಇವತ್ತು ಸಹ ದಾಖಲೆ ಪತ್ರಗಳನ್ನು ತಪಾಸಣೆ ಮಾಡ್ತಕ್ಕಂಥ ಕೆಲಸದಲ್ಲಿ ಐಟಿ ಅಧಿಕಾರಿಗಳು ನಿರತರಾಗಿದ್ದಾರೆ ಅಂತಲೇ ಹೇಳಬಹುದು. ಯಾಕಂತೇಳಿದ್ರೆ ಈ ಮೂವರು ಗುತ್ತಿಗೆದಾರರು ಕೆ ಜೆ ಜಾರ್ಜ್ರ ಅವರ ವ್ಯವಹಾರವನ್ನು ನೋಡ್ಕೊಳ್ತಿದ್ರು. ಮೊದಲನೆಯದಾಗಿ ಇಸ್ಮಾಯಿಲ್ ಸಹ ಕೆ ಜೆ ಜಾರ್ಜ್ ಇರಬಹುದು, ಅವರ ಮಗ ರಾಣಾ ಇರಬಹುದು, ಇಬ್ಬರಿಗೂ ಅತ್ಯಾಪ್ತರು, ಅವರ ಬಲಗೈ ಬಂಟ, ಇವರ ಎಲ್ಲ ವ್ಯವಹಾರಗಳನ್ನು ಈತನೇ ನೋಡ್ಕೊಳ್ತಿದ್ದು ಅನ್ನೋ ಮಾಹಿತಿ ಇತ್ತು. ಹೀಗಾಗಿ ಏನಾದರೂ ಮಾಡಿ ಇವರು ಮೂವರನ್ನು ಹಣಿದ್ರೆ ಕೆ ಜೆ ಜಾರ್ಜ್ರನ್ನು ಹತೋಟಿಗೆ ತರಬಹುದು, ಏನಾದರೂ ಮಾಡಿ ಇವರನ್ನ ಹಣಿದ್ರೆ ಅವ್ರನ್ನ ಕೈಯನ್ನ ಕಟ್ಟಾಕಬಹುದು ಎಲೆಕ್ಷನ್ ಟೈಮಲ್ಲಿ ಅನ್ನೋ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಐಟಿ ಇಲಾಖೆಯನ್ನು ಬಳಸ್ಕೊಂಡಿದೆ ಅನ್ನೋ ಮಾತುಗಳು ಕೇಳ್ಬರ್ತಿವೆ. ಹೀಗಾಗಿ ಮೂವರಿಂದ ಅಂದರೆ ಮೂವರ ಕಚೇರಿ ಮತ್ತು ಮನೆಗಳಲ್ಲಿ ವಶಪಡಿಸ್ಕೊಂಡಂತಹ ದಾಖಲೆ ಪತ್ರಗಳೇನಿದ್ದಾವೆ ಅವನ್ನು ನಿನ್ನೆಯೇ ಐಟಿ ಅಧಿಕಾರಿಗಳು ಅವರ ಐಟಿ ಕಚೇರಿಗೆ ತಂದಿರತಕ್ಕಂತಹದ್ದು, ಅದನ್ನು ಸಹ ತಪಾಸಣೆಯನ್ನು ಮಾಡ್ತಿರ್ತಕ್ಕಂತಹದ್ದು. ಅರವಿಂದ್, ಇನ್ನು ಈಗ ಮೂರು ಜನ ಏನಿದ್ದಾರೆ, ಇಸ್ಮಾಯಿಲ್, ವಂದಿತ್ ಮತ್ತು ಯುಗೇಂದರ್, ಇವರ ಕಚೇರಿಗಳ ಮೇಲೆ ದಾಳಿಯಾಗಿದೆ, ಕೆಲವು ದಾಖಲೆ ಪತ್ರಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇವರು ಮೂರೂ ಜನ ಜಾರ್ಜ್ ಅವರಿಗೆ ಅತ್ಯಾಪ್ತರಾಗಿರೋದ್ರಿಂದ ನರಸಿಂಹಮೂರ್ತಿ, ಏನಾದರೂ ಜಾರ್ಜ್ ಅವರ ವ್ಯವಹಾರಗಳು ಅದಕ್ಕೆ ಸಂಬಂಧಪಟ್ಟಂಥದ್ದು ಕೂಡ ಏನಾದರೂ ಮಾಹಿತಿ ಇವಾಗ ಐಟಿ ಅವರು ಕಲೆ ಹಾಕಬಹುದಾ ಅಂತ? ಈಗಾಗಲೇ ಹಲವಾರು ವ್ಯವಹಾರಗಳನ್ನು ಜಾರ್ಜ್ ರವರ ವ್ಯವಹಾರಗಳನ್ನು ಇವರು ನೋಡ್ಕೊಳ್ತಿದ್ದಾರೆ. ಅಲ್ಲದೆ ಜಾರ್ಜ್ ರವರ ವ್ಯವಹಾರಗಳೇನಿದ್ದಾವೆ, ಹಲವಾರು ಬಿಸ್ನೆಸ್ಗಳೇನಿದ್ದಾವೆ, ಇದರಲ್ಲಿ ಇವರು ಪಾಲುದಾರರು ಹೌದು ಅನ್ನೋ ಮಾತುಗಳು ಕೇಳ್ಬರ್ತಿದ್ದಾವೆ. ಹೀಗಾಗಿ ಅವರ ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ ದಾಖಲೆ ಪತ್ರಗಳನ್ನು ಏನು ಐಟಿ ಅಧಿಕಾರಿಗಳು ವಶಪಡಿಸ್ಕೊಂಡಿದ್ದಾರೆ, ಆ ದಾಖಲೆ ಪತ್ರಗಳಲ್ಲಿ ಜಾರ್ಜ್ ರವರ ಹೆಸರು ಸಹ ಇರುತ್ತೆ. ಅಂದರೆ ಹಲವಾರು ಪಾಲುದಾರಿಕೆಗಳಲ್ಲಿ ಇವರು ಇರೋದ್ರಿಂದ ಅವ್ರನ್ನು ಸಹ ವಿಚಾರಣೆಗೆ ಕರೆಸ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿವೆ ಅನ್ನೋ ಮಾತುಗಳು ಸಹ ಕೇಳ್ಬರ್ತಿರ್ತಕ್ಕಂಥದ್ದು. ಈಗಾಗಲೇ ಏನೊಂದು ದಾಖಲೆ ಪತ್ರಗಳನ್ನು ಐಟಿ ಅಧಿಕಾರಿಗಳು
ಪರಿಶೀಲನೆಯನ್ನು ನಡೆಸ್ತಿದ್ದಾರೆ. ಅದು ಅಂತಿಮ ಹಂತವನ್ನು ತಲುಪಿದ ನಂತರ ಇವರ ಇನ್ವಾಲ್ವ್ಮೆಂಟ್ ಇದರಲ್ಲಿ ಏನಿದೆ, ಒಂದು ಅಕ್ರಮ ಹಣ ವರ್ಗಾವಣೆ ಇರಬಹುದು, ಟ್ಯಾಕ್ಸ್ ಅನ್ನು ಕಟ್ತಾ ಇರತಕ್ಕಂಥ ವಂಚನೆ ಮಾಡಿರ್ತಕ್ಕಂಥದ್ದಿರ್ಬೋದು, ಈ ಒಂದು ನಿಟ್ಟಿನಲ್ಲಿ ನಿಮ್ಮ ಅಭಿಪ್ರಾಯ ಏನು ಅಂತೇಳಿ ಅವರಿಗೆ ನೋಟಿಸ್ ಅನ್ನು ಇಶ್ಯೂ ಮಾಡಿ ಕೆ ಜೆ ಜಾರ್ಜ್ ಅವರನ್ನು ವಿಚಾರಣೆಗೆ ಒಳಪಡಿಸತಕ್ಕಂಥ ಸಾಧ್ಯತೆಗಳು ತೀರಾ ಹೆಚ್ಚಾಗೇ ಇರತಕ್ಕಂತಹದ್ದು. ಅರವಿಂದ್ ನರಸಿಂಹಮೂರ್ತಿ, ನಾನು ಅದಕ್ಕೆ ಅದೇ ವಿಚಾರಕ್ಕೆ ಬಂದೆ. ಇವಾಗ ಈಗೇನು ದಾಖಲೆ ಪತ್ರಗಳನ್ನು ಇವರು ವಶಪಡಿಸಿಕೊಂಡಿದ್ದಾರೆ, ಈ ದಾಖಲೆ ಪತ್ರಗಳಲ್ಲಿ ಕೆಲವು ಕಡೆ ಜಾರ್ಜ್ ಅವರ ಪಾಲುದಾರಿಕೆ ಅಥವಾ ಜಾರ್ಜ್ ಅವರ ಮಾಲೀಕತ್ವ, ಜಾರ್ಜ್ ಅವರದ್ದು ಅಂತಕ್ಕಂಥದ್ದು ಏನು ಬರ್ತಾ ಇದೆ, ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಜಾರ್ಜ್ ಅವರಿಗೂ ಕೂಡ ನೋಟಿಸ್ ಸರ್ವ್ ಆಗ್ತಕ್ಕಂಥ ಸಾಧ್ಯತೆ ಇರ್ಬೋದು. ಫೈನ್, ಆ ವಿಚಾರವಾಗಿ ತಾವು ಆನ್ಸರ್ ಮಾಡಿದ್ರಿ. ಎನಿವೇ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮ ಎಲ್ಲ ಮಾಹಿತಿಗಾಗಿ, ಧನ್ಯವಾದ. ಓಕೆ, ಇನ್ನು ಮುಖ್ಯಮಂತ್ರಿ ಆಪ್ತ ಕೆ ಜೆ ಜಾರ್ಜ್ ಅವರಿಗೂ ಕೂಡ ಸಂಕಷ್ಟವಾಗುವಂತಹ ಸಾಧ್ಯತೆ ಇದೆ. ನಾವೀಗಾಗಲೇ ಮೂರು ಜನಗಳ ಫೋಟೋಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ, ಯುಗೇಂದರ್ ಮತ್ತು ಇಸ್ಮಾಯಿಲ್ ಹಾಗೂ ವಂದಿತ್, ಇವರು ಮೂರು ಜನ. ಈ ಮೂರು ಜನರ ಮೇಲೆ ಆಗಿರತಕ್ಕಂಥ ರೇಡ್ನಿಂದಾಗಿ ಸಚಿವ ಜಾರ್ಜ್ಗೂ ಮುಂದೆ ಮಹಾಗಂಡಾಂತರ ಕಾದಿದೆ ಅಂತಕ್ಕಂಥದ್ದು ಕೂಡ ಒಂದು ಮೂಲದ ಸುದ್ದಿ ನಮಗೆ ಬರ್ತಾ ಇದೆ. ಆ ಎಲ್ಲ ಸುದ್ದಿಗಳ ವಿವರವನ್ನು ನಿಮಗೆ ನಿಮ್ಮ ಮುಂದೆ ಇಡ್ತೀವಿ.